ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮುಖಾಂತರ ಸಕ್ಕರೆ ಕಾಯಿಲೆ ಅಂತಂದ್ರೆ ಏನು, ಸಕ್ಕರೆ ಕಾಯಿಲೆಯಲ್ಲಿ ಎಷ್ಟು ವಿಧ, ಸಕ್ಕರೆ ಕಾಯಿಲೆಯಿಂದ ವ್ಯಕ್ತಿಯಲ್ಲಿ ಉಂಟಾಗುವಂತಹ ತೊಂದರೆಗಳು ಏನು, ಸಕ್ಕರೆ ಕಾಯಿಲೆಯಿಂದ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳು ಏನು, ಜೊತೆಗೆ ಆಯುರ್ವೇದದಲ್ಲಿ ಸಕ್ಕರೆ ಕಾಯಿಲೆಗೆ ಪರಿಹಾರ ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡೆಮೋ ಮುಖಾಂತರ, ಇದೇ ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಮೈ ಸೆಲ್ಫ್ ಅಸನಾ ಸರ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿನಾ ಇನ್ಫೋ. ಡಯಾಬಿಟಿಕ್ ಅಂತಂದ್ರೆ ಏನು, ಸೊ ಇದಕ್ಕೆ ಕಾರಣಗಳೇನು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಡಯಾಬಿಟಿಕ್, ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಏನೆಲ್ಲ ಇವತ್ತು ಸಾಕಷ್ಟು ಜನರು ಕರೀತಾ ಇದ್ದಾರೆ. ಈ ಮಧುಮೇಹ ಯಾವುದೇ ರೀತಿಯ ಕಾಯಿಲೆ ಅಂತೂ ಅಲ್ಲ, ಆದ್ರೆ ಸಾಕಷ್ಟು ಜನರು ಸಕ್ಕರೆ ಕಾಯಿಲೆಯನ್ನ ದೊಡ್ಡ ಕಾಯಿಲೆ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ಈ ಸಕ್ಕರೆ ಕಾಯಿಲೆ ಅಂತ ಏನ್ ಹೇಳ್ತಾ ಇದ್ದೀವಿ, ಇದು ನಮ್ಮ ದೇಹದಲ್ಲಿ ಚಯಾಪಚನದ ಒಂದು ವಿಕಾರವಾಗಿದ್ದು, ಇನ್ಸುಲಿನ್ ಸ್ರಾವದಲ್ಲಿ ಉಂಟಾಗುವಂತ ಒಂದು ವ್ಯತ್ಯಾಸ ಅಥವಾ ಇನ್ಸುಲಿನ್ ಉತ್ಪತ್ತಿಯಲ್ಲಿ ಆಗುವಂತ ವ್ಯತ್ಯಾಸ ಏನಿದೆ, ಈ ಎರಡು ಕಾರಣಗಳಿಂದಲೂ ಕೂಡ ಉಂಟಾಗ್ತಾ ಹೋಗುವಂಥದ್ದು. ಸಕ್ಕರೆ ಕಾಯಿಲೆ ನಮ್ಮ ದೇಹದಲ್ಲಿ ಇರುವಂತಹ ಪ್ಯಾಂಕ್ರಿಯಾಸ್ ಅಂದ್ರೆ ಮೆದು ಜೀರಕ ಗ್ರಂಥಿ ಅಂತ ಏನ್ ಹೇಳ್ತೀವಿ, ಇದರ ಒಂದು ವಿಕಾರವಾಗಿದೆ. ಈ ಮೆದು ಜೀರಕ ಗ್ರಂಥಿ ನಮ್ಮ ಹೊಟ್ಟೆಯೊಳಗಿರುವಂತ ಒಂದು ಅಂಗಾಂಶ ಆಗಿದ್ದು, ಸೊ ಇದು ಎರಡು ರೀತಿಯ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ಕಿಣ್ವಗಳನ್ನ ಶ್ರವಿಸುತ್ತೆ. ಈ ಕಿಣ್ವಗಳು ಚಯಾಪಚನ ಕ್ರಿಯೆ ಅಂದ್ರೆ ಜೀರ್ಣ ಶಕ್ತಿಯನ್ನ ಚೆನ್ನಾಗಿ ಮಾಡೋದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಬರುತ್ತೆ. ಎರಡನೇದಾಗಿ ಇನ್ಸುಲಿನ್ ಅನ್ನುವಂತ ಒಂದು ಲಿಕ್ವಿಡ್ ನ ಫಾರ್ಮೇಶನ್ ನ ಮಾಡುವಂತದ್ದು. ಸೊ ದೇಹದಲ್ಲಿ ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶವನ್ನು, ರಕ್ತದಲ್ಲಿ ಇರುವಂತ ಸಕ್ಕರೆಯ ಅಂಶವನ್ನ ಸಮತೋಲನದಲ್ಲಿಡೋದಕ್ಕೆ ಸೊ ಈ ಪ್ಯಾಂಕ್ರಿಯಾಸ್ಗಳು, ಈ ಇನ್ಸುಲಿನ್ ನಮಗೆ ಹೆಲ್ಪ್ ಅನ್ನ ಮಾಡ್ತಾ ಬರುತ್ತೆ. ಯಾವುದೇ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಉಂಟಾದಂತಹ ಸಮಯದಲ್ಲಿ ಅವನ ದೇಹದಲ್ಲಿ ಇರುವಂತಹ ಪ್ಯಾಂಕ್ರಿಯಾಸ್ ಒಂದೇ ಇನ್ಸುಲಿನ್ ನ ಉತ್ಪತ್ತಿ ಮಾಡೋದಿಲ್ಲ, ಅಥವಾ ಸಾಕಷ್ಟು ಇನ್ಸುಲಿನ್ ನ ಉತ್ಪತ್ತಿ ಮಾಡಿದ್ರೂ ಕೂಡ ಆ ಇನ್ಸುಲಿನ್ ತನ್ನ ಕೆಲಸವನ್ನ ಮಾಡೋದಿಲ್ಲ. ಸೊ ಇದರಿಂದಾಗಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶದಲ್ಲಿ ಏರುಪೇರು ಉಂಟಾಗ್ತಾ ಹೋಗುತ್ತೆ. ಸಕ್ಕರೆ ಕಾಯಿಲೆ ಅಂತಂದ್ರೆ ಏನು ತಿಳ್ಕೊಂಡ್ವಿ, ಆದ್ರೆ ಈ ಸಕ್ಕರೆ ಕಾಯಿಲೆಯಿಂದ ಉಂಟಾಗುವಂತ ಗಂಭೀರ ಸಮಸ್ಯೆಗಳು ಏನು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಹೃದಯ ರೋಗ ಉಂಟಾಗುತ್ತೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹಾರ್ಟ್ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಲೈಂಗಿಕ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ, ಸೋಂಕು ಉಂಟಾಗುವಂಥದ್ದು, ಕಾಯಿನಲ್ಲಿ ಕೆಲವೊಮ್ಮೆ ಕಾಯಗಳಾದಾಗ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗೆ ಆ ಕಾಯಿಲೆಗಳು ಅಥವಾ ಆ ರೋಗಗಳೇನಿದೆ ಅಥವಾ ಸೋಂಕು ಏನಾಗಿದೆ, ಗಾಯಗಳೇನಾಗಿದೆ, ಅದು ಬೇಗ ವಾಸಿ ಆಗೋದಿಲ್ಲ. ಕೆಲವೊಬ್ಬರಿಗೆ ಪಾರ್ಶ್ವವಾಯು ಅಂತ ಹೇಳ್ತೀವಿ, ಲಕ್ವ ಉಂಟಾಗುವಂಥದ್ದು, ಹಲ್ಲಿನಲ್ಲಿ ಬ್ರಷ್ ಮಾಡುವಂತಹ ಟೈಮಲ್ಲಿ ರಕ್ತ ಬರುವಂಥದ್ದು, ಹಲ್ಲು ನೋವುಗಳು ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಹಲ್ಲುಗಳೇ ಉದುರೋಗುವಂಥದ್ದು, ಅಷ್ಟೇ ಅಲ್ಲದೆ ಕಣ್ಣಿನ ತೊಂದರೆ, ದೂರದೃಷ್ಟಿ ದೋಷ, ಸಮೀಪದೃಷ್ಟಿ ದೋಷ, ಕಣ್ಣು ಕರೆಕ್ಟಾಗಿ ಕಾಣಿಸ್ಕೊಳ್ಳದಿರುವಂಥದ್ದು, ಹಾಗೆ ಮೂಳೆಗಳಲ್ಲಿ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಸ್ನಾಯುವಿನ ನೋವು ಅಂತ ಹೇಳ್ತೀವಿ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆದಾಗ ಸೊ ಆಲ್ಮೋಸ್ಟ್ ಅವರಿಗೆಲ್ಲ ಏನ್ ಮಾಡ್ತಾರೆ, ಡಯಾಲಿಸಿಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಗರ್ಭಿಣಿಯಲ್ಲಿ ಕೂಡ ಈ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಸೊ ಇದರೆಲ್ಲ ಸಮಸ್ಯೆಗಳು ಕೂಡ ಸಕ್ಕರೆ ಕಾಯಿಲೆ ನಮ್ಮ ದೇಹದಲ್ಲಿ ಜಾಸ್ತಿ ಆದಂತಹ ಸಮಯದಲ್ಲಿ ಉಂಟಾಗುವಂತ ಕೆಲವೊಂದು ಗಂಭೀರ ಸಮಸ್ಯೆಗಳು ಅಂತ ಹೇಳ್ಬೋದು. ಸರಿ, ಈ ಸಕ್ಕರೆ ಕಾಯಿಲೆಯಲ್ಲಿ ಎಷ್ಟು ವಿಧ ಇದೆ ಅಂತಂದ್ರೆ, ಸಕ್ಕರೆ ಕಾಯಿಲೆ ಮೂರು ವಿಧ ಇದೆ, ಟೈಪ್ 1 ಡಯಾಬಿಟಿಕ್, ಟೈಪ್ 2 ಡಯಾಬಿಟಿಕ್, ಹಾಗೆ ಜೆಸ್ಟಿಡೇಷನಲ್ ಡಯಾಬಿಟಿಕ್ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟಿಕ್ ಶೇಕಡ 10% ಭಾಗ ಅಂದ್ರೆ ಕೇವಲ 10% ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದರಲ್ಲಿ ಏನಪ್ಪ ಅಂತಂದ್ರೆ ಇನ್ಸುಲಿನ್ ಉತ್ಪಾದನೆ ಆಗೋದಿಲ್ಲ. ಎರಡನೇದಾಗಿ ಟೈಪ್ 2 ಡಯಾಬಿಟಿಕ್ ಅಂತೇಳಿ, ಇದು ಶೇಕಡ 90% ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. 40 ವಯಮಾನಕ್ಕಿಂತ ಹೆಚ್ಚು ಇರುವಂತಹ ವ್ಯಕ್ತಿಗಳಲ್ಲಿ ಈ ಟೈಪ್ 2 ಡಯಾಬಿಟಿಕ್ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ದೇಹ ಇನ್ಸುಲಿನ್ ನ ಉತ್ಪಾದನೆ ಮಾಡುದಿಲ್ಲ. ಇನ್ ಕೇಸ್ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಿದ್ರೂ ಕೂಡ ಆ ಇನ್ಸುಲಿನ್ ತನ್ನ ಕೆಲಸವನ್ನ ಮಾಡೋದಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಅತಿಯಾದಂತಹ ಸ್ಥೂಲಕಾಯ ಅಂತಂದ್ರೆ ತುಂಬಾ ದಪ್ಪ ಇರುವಂತವರಲ್ಲಿ, ಹಾಗೆ ಕಡಿಮೆ ದಪ್ಪ ಇರುವಂತರಲ್ಲೂ ಕೂಡ ಈ ಲಕ್ಷಣಗಳನ್ನ ನಾವು ಅಥವಾ ಈ ಡಯಾಬಿಟಿಕ್ ಅನ್ನ ನಾವು ನೋಡ್ಕೊಳ್ತಾ ಹೋಗ್ಬೋದು. ನಾವು ತಿನ್ನುವ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಜೀರ್ಣವಾಗಿ ಗ್ಲೂಕೋಸ್ ರೂಪವನ್ನ ತಾಳುತ್ತೆ. ದೇಹದಲ್ಲಿರುವಂತಹ ಅಧಿಕ ಕೊಬ್ಬಿನಿಂದಾಗಿ ಈ ಗ್ಲೂಕೋಸ್ ರಕ್ತಗತ ಮಾಡೋದರಲ್ಲಿ ಸೊ ಇನ್ಸುಲಿನ್ ವಿಫಲವಾಗುತ್ತೆ. ದೇಹ ಗ್ಲೂಕೋಸ್ ರಕ್ತಗತವಾಗಲು ಹೆಚ್ಚಾಗಿ ಇನ್ಸುಲಿನ್ ನ ಉತ್ಪತ್ತಿ ಮಾಡದಂತೆ ಸೊ ದೇಹ ಏನ್ ಮಾಡುತ್ತೆ, ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ಗಳಿಗೆ ಸಿಗ್ನಲ್ ನ ನೀಡುತ್ತೆ.
ಇದರ ಪರಿಣಾಮವಾಗಿ ಯಕೃತ್ ಮತ್ತೆ ಪ್ಯಾಂಕ್ರಿಯಾಸ್ ಏನಿದೆ ಸೊ ಜಾಸ್ತಿಯಾಗಿ ಇನ್ಸುಲಿನ್ನ ಉತ್ಪತ್ತಿ ಮಾಡೋದನ್ನ ನಾವು ಈ ಟೈಪ್ ಟು ಡಯಾಬಿಟಿಸ್ ನಲ್ಲಿ ನೋಡ್ತಾ ಬರ್ಬೋದು. ಮೂರನೇದಾಗಿ ಗರ್ಭಿಣಿ ಸಮಯದಲ್ಲಿ ಉಂಟಾಗುವಂತಹ ಒಂದು ಡಯಾಬಿಟಿಕ್ ಆಗಿರುವಂಥದ್ದು ಜೆಸ್ಟೇಷನ್ ಡಯಾಬಿಟಿಕ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಡಯಾಬಿಟಿಕ್ ಏನಿದೆ ಗರ್ಭಿಣಿ ಆದಂತಹ ಸಮಯದಲ್ಲಿ ಉಂಟಾಗಿರುತ್ತೆ, ಮಗು ಆದ ನಂತರ ಸಾಕಷ್ಟು ಜನರಲ್ಲಿ ಇದು ಹೊರಟೋಗಿರೋದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳಲ್ಲಿ ಕಾಣುವಂತಹ ಲಕ್ಷಣಗಳೇನು ಅಂತ ಹೇಳ್ತೀನಿ. ಸೊ ಮೇನ್ ಆಗಿ ನಿರಂತರವಂತಹ ಒಂದು ಬಾಯಾರಿಕೆ ಆಗಿರುತ್ತೆ, ಯಾವಾಗ್ಲೂ ಸುಸ್ತಾಗ್ತಾ ಇರುತ್ತೆ, ಮಂದದೃಷ್ಟಿ ಇರುತ್ತೆ, ಬೇಗ ಯಾವುದೇ ಗಾಯಗಳಾದ್ರೂ ಕೂಡ ವಾಸಿಯಾಗೋದಿಲ್ಲ, ಗುಪ್ತಾಂಗಗಳಲ್ಲಿ ಸೋಂಕು ಉಂಟಾಗ್ತಾ ಹೋಗುತ್ತೆ, ನಿರಂತರವಾಗಿ ಹಸಿವು, ಆಯಾಸ, ಕಾಲು ಮತ್ತೆ ಕೈಗಳಲ್ಲಿ ಜೋಮ್ ಅಂತ ಹೇಳಿ ಜೋಮ್ ಹಿಡಿದಂತ ಒಂದು ಅನುಭವಗಳು, ಸೊ ಇವೆಲ್ಲವೂ ಕೂಡ ಜೊತೆಗೆ ಪದೇ ಪದೇ ಮೂತ್ರ ವಿಸರ್ಜನೆ ಕೂಡ ಉಂಟಾಗುವುದಂತು ಈ ಸಕ್ಕರೆ ಕಾಯಿಲೆ ಇರುವಂತ ವ್ಯಕ್ತಿ ಜನರಲ್ಲಿ ತೂಕ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಸೊ ಇದಕ್ಕೆ ಪರಿಹಾರವಾಗಿ ಏನಿದೆ ಇವತ್ತು ನಮ್ಮ ಆಯುರ್ವೇದದಲ್ಲಿ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಇರುವಂತ ಒಂದು ಪರಿಹಾರ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸಕ್ಕರೆ ಕಾಯಿಲೆಯನ್ನ ಹತೋಟಿ ಇಡಲು ಇವತ್ತು ನಮ್ಮ ಮೈಲಿಸ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಬರುವಂತಹ ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ ಆಗಿರುವಂತಹ ಆನಂದಾ ಬ್ರ್ಯಾಂಡ್ ಏನಿದೆ ಇದರಲ್ಲಿ ಬರುವಂತಹ ಡಯಾಬ್ ಲೈಫ್, ಸೊ ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದು ಹೇಗೆ ನಮ್ಮ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಡುತ್ತೆ ಅಂತೇಳಿ. ಸೊ ಈ ಡಯಾಬ್ ಲೈಫ್ ಏನಿದೆ 30 ವೆಜಿಟೇರಿಯನ್ ಕ್ಯಾಪ್ಸುಲ್ಸ್ ಇರುವಂತದ್ದು, 100% ಸ್ಟೆಬಿಲೈಸ್ಡ್ ಅಲೀಸಿನ್ ಪೌಡರ್ ಇಂದ ಮಾಡಿರುವಂತದ್ದು. ಹಾಗೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಸೊ ಇದರಲ್ಲಿ ಇದಕ್ಕೆ ಬೇಕಾಗಿರುವಂತಹ GMP ಸರ್ಟಿಫಿಕೇಟ್ಸ್ ಇದೆ, ನಾನ್ GMO ಸರ್ಟಿಫಿಕೇಟ್ಸ್ ಕೂಡ ಇದೆ, ಹಾಗೆ ಗ್ರಾಸ್ ಇಂದ ಕೂಡ ಸರ್ಟಿಫಿಕೇಟ್ ಪಡ್ಕೊಂಡಿರುವಂತದ್ದು, ಶುಗರ್ನ ಆಡ್ ಆನ್ ಮಾಡದೇ ಇರುವಂತದ್ದು, 100% ಪೇಂಟೆಡ್ ಫಾರ್ಮುಲಾ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ಡೋಸೇಜ್ ಅನ್ನ ಒಂದು ಕ್ಯಾಪ್ಸುಲ್ ಡೈಲಿ ರೆಗ್ಯುಲರ್ ಯೂಸ್ ಮಾಡ್ತಾ ಬರ್ಬೋದು ಡಾಕ್ಟರ್ನ ಕನ್ಸಲ್ಟ್ ನ ಮಾಡಿ. ಹಾಗೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡೋಣ. ಸೊ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಗೆ ಎಕ್ಸ್ಪೈರಿ ಡೇಟ್ ಕೂಡ ಇದೆ 2024 ಅಂತೇಳಿ, 2500 ಇದರ MRP ಇರುತ್ತೆ. ಸೊ ಇದರಲ್ಲಿ ಹಾಕಿರುವಂತಹ ಕೆಲವೊಂದು ಇಂಗ್ರೀಡಿಯಂಟ್ಸ್ ಗಳೇನಪ್ಪ ಅಂತಂದ್ರೆ, ಸೊ ಮೇನ್ ಆಗಿ ಹಾಕಿರುವಂತದ್ದು ಗಾರ್ಲಿಕ್ ಅಂತಂದ್ರೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿಯ ಒಟ್ಟಿಗೆ ಕರೇಲ ಅಂತ ಹೇಳ್ತೀವಿ ಅಂದ್ರೆ ಹಾಗಲಕಾಯಿ ಇದೆ, ಕರಿಬೇವು, ಪಾಲಕ್, ಅಡಿಕೆ ಹಸತ್ವ, ದಾಲ್ಚಿನಿ ಮತ್ತು ಮಯೂರ ಶಿರ ಅನ್ನುವಂತಹ ಕೆಲವೊಂದು ಅಂಶಗಳನ್ನ ಇದರಲ್ಲಿ ಹಾಕಿರೋದ್ರಿಂದ ಇವತ್ತು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡಲು ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಆಗಿರುವಂತದ್ದು. ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತಹ ಆಯುಷ್ನ ಪ್ರಿಯಮಕ್ಸ್ ಅನ್ನ ಪಡ್ಕೊಂಡಿದೆ, ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಅಂತ ಹೇಳ್ತೀವಿ. ಸೊ ಈ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತಹ ಈ ಮಾರ್ಕ್ ಅನ್ನ ಪಡ್ಕೊಳ್ಳೋದ್ರಿಂದ 100% ರಿಸಲ್ಟ್ ಅನ್ನ ನಾವು ಪಡಿತಾ ಹೋಗ್ಬೋದು. ಹಾಗೆ ಇದು ಪ್ರೊಪ್ರೈಟರಿ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಿರುವಂತದ್ದು. ಸ್ನೇಹಿತರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಡೆಮೋ ಮುಖಾಂತರ ಈಗ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನಾವು ಡೆಮೋವನ್ನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ ಡೆಮೋ ಮಾಡೋಣ. ಅದಕ್ಕೋಸ್ಕರ ನಾನು ತಗೊಂಡಿರುವಂತದ್ದು ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಕಾಳು, ಹಾಗೆ ಒಂದು ಕಾಲು ಲೋಟದಷ್ಟು ನೀರು, ಗಾಜಿನ ಲೋಟದಲ್ಲಿ ನೀರು ತಗೊಂಡಿದ್ದೀನಿ. 4-5 ಬೆಳ್ಳುಳ್ಳಿಯ ಹೆಸರುಗಳನ್ನ ಜಜ್ಜಿ ನೀಟಾಗಿ ಪುಡಿ ಮಾಡ್ಕೊಂಡಿರುವಂಥದ್ದು. ಹಾಗೆ ಇದಕ್ಕೆ ಯೂಸ್ ಮಾಡೋಕ್ಕೋಸ್ಕರ ಅಂತ ಹೇಳಿ ಕೆಮಿಕಲ್ನ ತಗೊಂಡಿದ್ದೀನಿ. ಸೊ ಇದೆಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಸಿಗ್ತಾ ಹೋಗುತ್ತೆ, ಟಿಂಚರ್ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನೀರು ತಗೊಂಡಿದ್ದೀನಿ. ಈ ನೀರಿಗೆ ನಾನು ಕೆಲವೊಂದು ಅಕ್ಕಿ ಕಾಳನ್ನು ಹಾಕ್ತಾ ಇದ್ದೀನಿ. ಸೊ ಇದು ಯಾಕೆ ಅಂತಂದರೆ ನಮ್ಮ ದೇಹಕ್ಕೆ ನಾವು ತೆಗೆದುಕೊಳ್ತಾ ಇರುವಂತಹ ಒಂದು ಆಹಾರ ಅಂತ ಹೇಳ್ಬೋದು. ಸೊ ಅದಾದ ನಂತರ ನಾನು ಈ ಆಹಾರದಲ್ಲಿ ಈ ಆಹಾರ ಏನಿದೆ ಸೊ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಇರುವಂತಹ ಪಲ್ಯೂಷನ್ಸ್ಗಳನ್ನು ಈ ದೇಹಕ್ಕೆ ಈ ಆಹಾರಕ್ಕೆ ನಾನು ಸಿಂಪಡಣೆ ಮಾಡ್ತಾ ಇದ್ದೀನಿ. ತೆಗೆದುಕೊಂಡಿರುವಂಥ ಆಹಾರ ಏನಿದೆ ಈ ಆಹಾರಕ್ಕೆ ನಾನು ಟಿಂಚರನ್ನ ಒಂದು ಕಾಲು ಸ್ಪೂನ್ ಟಿಂಚರನ್ನು ಇದಕ್ಕೆ ಆಡ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಹೊರಗಡೆ ಇರುವಂತಹ ವಿಷಕಾರಿ ಅಂಶಗಳು, ಟಾಕ್ಸಿನ್ಸ್ಗಳು, ಜೊತೆಗೆ ಹೊರಗಡೆ ಪೊಲ್ಯೂಷನ್ಸ್ಗಳು, ವಾಯುಮಾಲಿನ್ಯ ಈ ಥರ ಎಲ್ಲ ಏನಿದೆ, ಈ ಥರ ಪೊಲ್ಯೂಷನ್ಸ್ಗಳಿಂದ ನಮ್ಮ ದೇಹದಲ್ಲಿ ಈ ಥರ ಟಾಕ್ಸಿನ್ಸ್ಗಳು ತುಂಬಿ ಈ ಬಣ್ಣದಲ್ಲಿ ಬರುತ್ತೆ. ಓಕೆ, ಇದಕ್ಕೆ ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನು ರಿಮೂವ್ ಮಾಡಿ ದೇಹವನ್ನು ಶುದ್ಧಿಯಾಗಿ ಇಡುವ ಉದ್ದೇಶಕ್ಕೆ, ಜೊತೆಗೆ ಏನಪ್ಪ ಅಂದರೆ
ಶುಗರ್ ಲೆವೆಲ್ನ ನಾರ್ಮಲ್ ಮಾಡೋದಕ್ಕೆ ಇನ್ಸುಲಿನ್ ಅನ್ನ ಉತ್ಪತ್ತಿಯನ್ನ ಜಾಸ್ತಿ ಮಾಡುವ ಉದ್ದೇಶಕ್ಕೆ ಇವತ್ತು ನಾನು ಚೆನ್ನಾಗಿ 4 ರಿಂದ 5 ಎಸಳು ತಗೊಂಡಿರುವಂತ ಬೆಳ್ಳುಳ್ಳಿಯನ್ನ ಜಜ್ಜಿರುವಂತ ಬೆಳ್ಳುಳ್ಳಿಯನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಲೇಟ್ ಆಗಿ ಇದ್ರ ರಿಸಲ್ಟ್ ಬರೋದ್ರಿಂದ 5 ಮಿನಿಟ್ಸ್ ವರೆಗೂ ಇದನ್ನ ನಾವು ಹಾಗೆ ವೆಯ್ಟ್ ಮಾಡ್ತಾ ಹೋಗೋಣ. ವೆಯ್ಟ್ ಮಾಡ್ತಾ ನಾನು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸಕ್ಕರೆಯ ಕಾಯಿಲೆಯ ಬಗ್ಗೆ. ಇದು ಇಲ್ಲೇ ಇಲ್ಲೇ ನಿಮ್ಮ ಕಣ್ಣು ಮುಂದಿನ ನೆಟ್ಟಿದ್ದೇನೆ. ಹಾಗೆ ಈ ಡಯಬಲ್ ಲೈಫ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ, ಅಸತಿಗೆ ಅದು ನೀಟಾಗಿ ಬರ್ತಾ ಇರಲಿ. ಸೊ ಈ ಬೆಳ್ಳುಳ್ಳಿ ಏನಿದೆ, ಈ ಬೆಳ್ಳಿನ ನಾವು ನೇರವಾಗಿ ತಗೋಬೋದಲ್ಲ, ಯಾಕೆ ಬೆಳ್ಳುಳ್ಳಿಯನ್ನ ಅದರೊಳಗೆ ಹಾಕಿದ್ದೀರಾ ಅಂದ್ರೆ, ಬೆಳ್ಳುಳ್ಳಿ ಅಲ್ಲಿರುವಂತಹ ಸ್ಟೆಬಿಲೈಸ್ಡ್ ಅಲೀಸಿನ್ ಏನಿದೆ, ಈ ಅಲೀಸಿನಿಂದ ಮಾಡಲ್ಪಟ್ಟಿರೋದ್ರಿಂದ ಈ ಬೆಳ್ಳುಳ್ಳಿ ಪ್ರಕೃತಿಯ ಒಂದು ವರದಾನ ಅಂತ ಹೇಳ್ಬೋದು. ಸೊ ದೇಹದಲ್ಲಿರುವಂತಹ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಲ್ ಕೂಡ ಆಗಿರೋದ್ರಿಂದ ಈ ಅಲೀಸಿನ್ ಏನಿದೆ ಬೆಳ್ಳುಳ್ಳಿಯ ಒಂದು ಪ್ರಮುಖ ಘಟಕವಾಗಿರುವಂಥದ್ದು. ಸೊ ಇದೇನ್ ಮಾಡುತ್ತೆ, ಶುಗರ್ನ ಕಂಟ್ರೋಲ್ ಕೂಡ ಮಾಡುತ್ತೆ. ಇದನ್ನ ನಾವು ನೇರವಾಗಿ ತಗೋಬೋದಲ್ಲ ಮೇಡಮ್, ದಿನಕ್ಕೊಂದು 4 ರಿಂದ 5 ಬೆಳ್ಳುಳ್ಳಿ ತಿಂದ್ರೆ ಈಸಿ ಅಲ್ವಾ. ಸೊ ಟ್ಯಾಬ್ಲೆಟ್ಸ್ಗಳನ್ನ ಯಾಕೆ ತಗೋಬೇಕು ಅಂತಂದ್ರೆ, ಬೆಳ್ಳುಳ್ಳಿಯನ್ನ ನಾವು ಇನ್ ಕೇಸ್ ನೇರವಾಗಿ ತೆಗೆದುಕೊಂಡಂತಹ ಸಮಯದಲ್ಲಿ ಜಠರದಲ್ಲಿ ಇರುವಂತಹ ರಸಗಳು, ಆಮ್ಲಗಳು, ಪಿಎಚ್ ಅಂಶಗಳು ಏನಾಗುತ್ತೆ, ಆ ಪಿಎಚ್ ಇರುವಂತಹ ಕ್ಷಾರದ ಅಂಶ ಏನಾಗುತ್ತೆ, ಇದರಲ್ಲಿ ಇರುವಂತಹ ಈ ಅಲೀಸಿನ್ ಅಂತ ಏನ್ ಹೇಳಿದೀವಿ, ಈ ಅಲೀಸಿನ್ ಅಂಶವನ್ನ ನಾಶ ಮಾಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ, ಸೊ ಇದರಲ್ಲಿ ಬಾಯಿಯಲ್ಲಿ ಅಥವಾ ಉಸಿರಿನ ಮುಖಾಂತರ ದುರ್ವಾಸನೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ನ ಯಾರು ರೆಡಿ ಮಾಡಿದ್ದಾರೆ ಅಂತಂದ್ರೆ, ಫೇಮಸ್ಟ್ ಆಗಿರುವಂತಹ ಒಬ್ರು ಗ್ರೇಟ್ ಸೈಂಟಿಸ್ಟ್ ಅಂತ ಹೇಳ್ಬೋದು, ನಮ್ಮ ಯುರೋಪಿನ ಸೈಂಟಿಸ್ಟ್. ಸೊ ಡಾಕ್ಟರ್ ಪೀಟರ್ ಜೋಸ್ಲಿನ್ ಅವರ ಹಲವಾರು ವರ್ಷಗಳ ಪರಿಶ್ರಮದಿಂದಾಗಿ ಈ ಬೆಳ್ಳುಳ್ಳಿಯಲ್ಲಿರುವಂತಹ ಅಲೀಸಿನ್ ಅನ್ನುವಂತಹ 100% ಸ್ಟೆಬಿಲೈಸ್ಡ್ ಅನ್ನು ಗೊಳಿಸಿ ಇನ್ನು ಹಲವಾರು ಗಿಡಮೂಲಿಕೆಗಳು, ಆಲ್ರೆಡಿ ನಾನು ಹೇಳಿದೆ ಇದರಲ್ಲಿ ಹಾಗಲಕಾಯಿ ಇದೆ, ಕರಿಬೇವಿದೆ, ಪಾಲಕ್ ಇದೆ, ಅಡಿಕೆಯ ಸತ್ವ ಇದೆ, ದಾಲ್ಚಿನಿ ಇದೆ, ಮಯೂರ ಶಿರ ಇದೆ. ಸೊ ಇವುಗಳನ್ನ ಮಿಶ್ರಣ ಮಾಡಿಕೊಂಡು ಶುದ್ಧವಾದಂತಹ 100% ಆಗಿರುವಂತಹ ಒಂದು ವೆಜಿಟೇರಿಯನ್ ಕ್ಯಾಪ್ಸುಲ್ಸ್ ಆಗಿ ಸೊ ಇದು ಹೊರಹೊಮ್ಮಿರುವಂಥದ್ದು. ಇದೇನ್ ಮಾಡುತ್ತೆ, ರಕ್ತದಲ್ಲಿ ಇರುವಂತಹ ಸಕ್ಕರೆಯ ಅಂಶವನ್ನ ಕಮ್ಮಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ, ಕೊಬ್ಬಿನ ಅಂಶವನ್ನು ಕೂಡ ಕಮ್ಮಿ ಮಾಡ್ತಾ ಬರುವಂಥದ್ದು. ಸೊ ಜೊತೆಗೆ ಏನಪ್ಪ ಸ್ನೇಹಿತರೆ, ಇದನ್ನ ನಾವು ರೆಗ್ಯುಲರ್ ಆಗಿ ಅಂದ್ರೆ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಡ್ಬೋದು. ಜೊತೆಗೆ ಈ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿ ನಮ್ಗೆ ಹೆಂಗ್ ಗೊತ್ತಾಗುತ್ತಂತಂದ್ರೆ, ನಮ್ಮ ದೇಹದಲ್ಲಿ ಇರುವಂತಹ HbA1c ಟೆಸ್ಟ್ ಅನ್ನು ಮಾಡಿಸ್ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಎಷ್ಟಿರ್ಬೇಕು ಮೇಡಮ್ ಹಾಗಾದ್ರೆ ಅಂತಂದ್ರೆ, ಪ್ರತಿಯೊಬ್ಬ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗೆ, ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿದ್ದಾನೆ ಅಂತಂದ್ರೆ ಅವನಿಗೆ ಸಕ್ಕರೆಯ ಅಂಶ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಟೆಸ್ಟ್ ಮಾಡುವಂತಹ ಸಮಯದಲ್ಲಿ 70-100 ಇರಬೇಕು. ಊಟ ತಿಂಡಿ ಆದ ನಂತರ 140ಕ್ಕಿಂತ ಇದ್ರೆ ಶುಗರ್ ಓಕೆ, ನಾರ್ಮಲ್ ಆಗಿದೆ, ಅವನಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅಂತ ಅರ್ಥ. ಆಲ್ರೆಡಿ ಶುಗರ್ ಪೇಷಂಟ್ ಆಗಿದ್ರೆ ಖಾಲಿ ಹೊಟ್ಟೆಯಲ್ಲಿ 101 ಇರಬೇಕು. ಸೊ 101-126 ಇರ್ಬೇಕಾಗುತ್ತೆ. ತಿಂಡಿ ಆದ ನಂತರ 140-200 ಇರಬೇಕು. ಅದು ಅವನಿಗೆ ಶುಗರ್ ಇದೆ ಆದ್ರೆ ಸ್ವಲ್ಪ ನಾರ್ಮಲ್ ಅಲ್ಲಿ ಇದೆ ಅಂತ ಅರ್ಥ. ಅದಾದ ನಂತರ ಸಕ್ಕರೆ ಕಾಯಿಲೆ ಜಾಸ್ತಿ ಇರುವಂತಹ ವ್ಯಕ್ತಿಗಳಲ್ಲಿ ಬೆಳಿಗ್ಗೆ 126ಕ್ಕಿಂತನೂ ಜಾಸ್ತಿ ಇದೆ, ತಿಂಡಿ ಆದ್ಮೇಲೆ ಕೂಡ 200ಕ್ಕಿಂತ ಜಾಸ್ತಿ ಇದೆ ಅಂತಂದಾಗ ಅವನು ಸಕ್ಕರೆಯ ಅಂಶವನ್ನ ಕಮ್ಮಿ ಮಾಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ HbA1c ನಾರ್ಮಲ್ ವ್ಯಾಲ್ಯೂಸ್ ಏನು, ಸಾಕಷ್ಟು ಜನರುಗಳು ಈ ಇಂಡಸ್ಟ್ರಿ ಬಂದಂತಹ ನಂತರ ಸೊ ಡಯಾಬಲ್ ಲೈಫ್ ಅನ್ನ ಪ್ರಮೋಷನ್ ಮಾಡುವಂತಹ ಟೈಮಲ್ಲಿ ಸೊ HbA1c ಟೆಸ್ಟ್ ಮಾಡಿಸಿ ಅದಾದ ನಂತರ ಡಯಾಬಲ್ ಲೈಫ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ HbA1c ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಂದ್ರೆ 4.5-5 ಹೇಳಿದ್ದಾಗ ಎಕ್ಸಲೆಂಟ್, ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಕಂಟ್ರೋಲ್ ಅಲ್ಲಿ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅರ್ಥ. 5.7-6.5 ಅಂತಂದ್ರೆ
ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ಬೋದು. 6.5ಕ್ಕಿಂತನೂ ಹೆಚ್ಚು ಇದೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಸ್ವಲ್ಪ ಜಾಸ್ತಿನೇ ಇದೆ, ಸೊ ಡಯಾಬಿಟಿಕ್ ಪೇಷಂಟ್ ಆಗಿದ್ದಾರೆ ಅಂತ. 8ಕ್ಕಿಂತನೂ ಜಾಸ್ತಿ ಇದೆ ಅಂತಂದಾಗ ಅವನು ತುಂಬಾ ಹುಷಾರಾಗಿರ್ಬೇಕು, ಅವನು ಅವನ ದೇಹವನ್ನ ಟೇಕ್ ಕೇರ್ ಮಾಡ್ಲೇ ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬರೋಣ, ಸೊ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ನ HbA1c ನ ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಕೂಡ ಟೆಸ್ಟ್ ಮಾಡ್ಬೇಕು. ಏನಪ್ಪ ಈ HbA1c ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಸೊ ಹಿಮೋಗ್ಲೋಬಿನ್ ನಲ್ಲಿ ಗ್ಲೂಕೋಸ್ ಪ್ರಮಾಣವನ್ನ ಕ್ಲಿಯರ್ ಮಾಡಕ್ಕೆ ಏನಂದ್ರೆ ಪ್ರತಿ 3 ತಿಂಗಳಿಗೂ ಒಮ್ಮೆ RBC ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದು ಡೆತ್ ಆಗುತ್ತೆ, ಪುನರ್ಜನ್ಮ ಪಡೆಯುತ್ತೆ. ಸೊ ರೆಗ್ಯುಲರ್ ಆಗಿ ಇದು ಹಾಕ್ತಾ ಹೋಗುತ್ತೆ, ಯಾವ ಡೇನಲ್ಲಿ ಆಗುತ್ತೆ, ಯಾವ ಮಂತ್ ಅಲ್ಲಿ ಆಯ್ತು, ಯಾವ ಇದ್ರಲ್ಲಿ ಆಯ್ತು ನಮಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀವಿ, ಎವ್ರಿ 3 ಮಂತ್ಸ್ ಒಮ್ಮೆ ಆದ್ರೂ ಕೂಡ ಚೆಕಪ್ ಅನ್ನ ಮಾಡಿಸಿ 3 ಆರ್ 4 ಮಂತ್ಸ್ ಒಳಗೆ ಈ ನಮ್ಮ ಏನಿದೆ HbA1c ಏನಿದೆ HbA1c ಅನ್ನ ಚೆಕ್ ಮಾಡಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನ ಈ HbA1c ಚೆಕ್ ಮಾಡಿದ ನಂತರ ಶುಗರ್ ಲೆವೆಲ್ ನ ನೋಡ್ಕೊಂಡು ಡಯಾಬಲ್ ಲೈಫ್ ಅನ್ನ ಯೂಸ್ ಮಾಡ್ತಾ ಬರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿ ಆಗಿದ್ದಲ್ಲಿ ಅವನು ಏನು ಬಳಕೆ ಮಾಡ್ತಾ ಇದ್ದಾನೆ, ಆಲ್ರೆಡಿ ನಾವು ಡಾಕ್ಟರ್ ಏನ್ ಕನ್ಸಲ್ಟ್ ಮಾಡಿ ಏನ್ ತಗೊಂಡಿದ್ದಾರೆ ಅದನ್ನ ಯೂಸ್ ಮಾಡ್ತಾ ಅದರೊಟ್ಟಿಗೆ ಡಯಾಬಲ್ ಲೈಫ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ಸಕ್ಕರೆಯ ಅಂಶವನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿಯನ್ನ ಮಾಡ್ತಾ ಬರ್ಬೋದು. 3 ಟು 4 ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ ಸಕ್ಕರೆ ಕಾಯಿಲೆ ಸ್ವಲ್ಪ ಮಟ್ಟಕ್ಕೆ ನಿಯಂತ್ರಣಕ್ಕೆ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಔಷಧಿಗಳನ್ನ ಅಂದ್ರೆ ಸಕ್ಕರೆ ಕಾಯಿಲೆಗೆ ಅವ್ರು ಉದ್ಕೊಳ್ತಾ ಇರುವಂತಹ ಟ್ಯಾಬ್ಲೆಟ್ಸ್ ಗಳನ್ನ ಸ್ಟಾಪ್ ಮಾಡಿ ಸೊ ನಮ್ಮನ್ನ ಡಯಾಬಲ್ ಲೈಫ್ ತಗೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಸಜೆಸ್ಟ್ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಓಕೆ ಸ್ನೇಹಿತರೆ, 5 ಮಿನಿಟ್ಸ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೆ 5 ಮಿನಿಟ್ಸ್ ಅಲ್ಲ 10 ಮಿನಿಟ್ಸ್ ಮೇಲೆ ಆಯ್ತು. ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು. ಬೆಳ್ಳುಳ್ಳಿ ಹೆಸಲು ಹಾಕಿದ್ದೆ, ಅದರೊಟ್ಟಿಗೆ ಅಕ್ಕಿ ಕಾಳೇನಿದೆ ಅದರದ್ದು ಕಂಪ್ಲೀಟ್ ಕಲರ್ ಚೇಂಜ್ ಆಗಿರುವಂಥದ್ದು ನೋಡ್ಬೋದು ನಾವೇನೆ. ನೋಡಿ ಎಷ್ಟು ನೀಟಾಗಿ ಅಕ್ಕಿ ಕಾಳನ್ನ ಬಣ್ಣದ ಜೊತೆಗೆ ನೀಲ ಬಣ್ಣವು ಕೂಡ ಬದಲಾಗಿರುವಂಥದ್ದು. ಸೊ ಒನ್ ಆಫ್ ದಿ ಬೆಸ್ಟ್ ಪ್ರಾಡ್ಸ್ ಡಯಾಬಲ್ ಲೈಫ್ ಅಂತೇಳಿ. ಸೊ ಇದೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪನ್ನು ಮಾಡ್ತಾ ಬರುವಂಥ ಒನ್ ಆಫ್ ದಿ ಬೆಸ್ಟ್ ಪ್ರಾಡ್ಸ್ ಆಗಿದೆ ಆರ್ಡನ್ ಅವರ ಡಯಾಬಲ್ ಲೈಫ್. ಸೊ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸೊ ಸಿಗೋಣ ಮತ್ತೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಥ್ಯಾಂಕ್ ಯು.